ಯಾರ ನೋವಿಗೆ ಯಾರು ಹೊಣೆಗಾರರು? ನಿನ್ನ ಕಣ್ಣೀರಿಗೆ ಯಾರು ಮರುಗುವರು? ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ನಿನ್ನಿಂದಲೇ ಶಾಂತಿ, ನಿನ್ನಿಂದಲೇ ಕ್ರಾಂತಿ. ನಿಮ್ಮೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಆದ್ದರಿಂದ ಸ್ಪಂದಿಸಲು ಪ್ರತಿಕ್ರಿಯಿಸಬೇಡ. ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲೆಸೆಯುತ್ತಾ ಇರುತ್ತಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟದ್ದು. ನೆನಪಿರಲಿ, ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು. ಕೈಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿ ಉಳ್ಳವನು ಯಾವುದರ ಬಗೆಗೂ ಚಿಂತಿಸಬೇಕಾಗುವುದಿಲ್ಲ. ಕಡಿಮೆ ಮಾತನಾಡಿ, ಮೆಲ್ಲಗೆ ಮಧುರವಾಗಿ ಮಾತನಾಡಿ, ಗೌರವದಿಂದ ಮಾತನಾಡಿ. ಇರೋದು ಇರುತ್ತದೆ, ಹೋಗೋದು ಹೋಗುತ್ತದೆ. ಯಾವುದನ್ನೂ ಹೆಚ್ಚಿಗೆ ಹಚ್ಚಿಕೊಳ್ಳದೆ ಸಮಾಧಾನಿಯಾಗಿರಬೇಕು. ಇದೇ ಸುಖ ಜೀವನದ ಸೂತ್ರ.